ನಾನು ಬೇಕಲ್ ಫೋರ್ಟಿನ ಒಂದು ಫಲಪುಷ್ಪ ಪ್ರದರ್ಶನದ ಒಂದು ಸ್ಟಾಲ್ನಲ್ಲಿದ್ದೇನೆ. ಶ್ರೀ ಸುನಿಲ್ ಎಡನೀರು ಇವರು ಮಾಡಿದಂತಹ ಒಂದು ಗ್ರೋ ಬ್ಯಾಗ್ ತಂತ್ರಜ್ಞಾನ ಬಹಳ ಆಸಕ್ತಿದಾಯಕ ಇದೆ. ನೋಡಿ, ಒಂದು ಡ್ರಮ್ ಅನ್ನು ಅವರು, ಇದೊಂದು ಡ್ರಮ್ ಪ್ಲಾಸ್ಟಿಕ್ ಅವರು ಇದು ಪ್ಲಾಸ್ಟಿಕ್ ಡ್ರಮ್ ಅನ್ನ ಈ ತರ ರೂಪಾಂತರ ಮಾಡಿದ್ದಾರೆ. ಯಾಕೆ, ಇದರಲ್ಲಿ ಒಂದು ಡ್ರಮ್ಮಿನಲ್ಲಿ ಎಷ್ಟು ಗಿಡಗಳನ್ನ, 25 ಗಿಡಗಳನ್ನ ಅವರು ಬೆಳೆಸಿದ್ದಾರೆ. ಇದರಲ್ಲಿ ಲಾಭ ಏನು ಅಂತ ಹೇಳಿದ್ರೆ, ಕೇವಲ 1 ಲೀಟರ್ ನೀರಿನಲ್ಲಿ ಒಂದು ದಿವಸಕ್ಕೆ ನೀವು 25 ಗಿಡಗಳನ್ನ ಬೆಳೆಸಲಿಕ್ಕೆ ಆಗ್ತದೆ. ಆ ತಂತ್ರಜ್ಞಾನ, ಒಂದು ವಿನೂತನ ತಂತ್ರಜ್ಞಾನವನ್ನ ಇಲ್ಲಿ ಅಳವಡಿಸಿ ಸಾರ್ವಜನಿಕರಿಗೆ ತಿಳಿಯುವ ಹಾಗೆ ಮಾಡಿದ್ದಾರೆ. ಸುನಿಲ್ ಅವರೇ, ಇದರಲ್ಲಿ ಈ ತರಹದ ಒಂದು ಒಂದು ಡ್ರಮ್ನಲ್ಲಿ ನಾವು ಗಿಡ ಬೆಳೆಸುವಾಗ ಏನೆಲ್ಲ ಪ್ರಯೋಜನಗಳಿದೆ ಹೇಳಿ? ಇದರಲ್ಲಿ ಅಂತ ಹೇಳಿದ್ರೆ, ನಮಗೆ ಒಂದನೇ ಕಾಸರಗೋಡು ಜಿಲ್ಲೆಯಲ್ಲಿ ದಾರಿದ್ರ್ಯವಿರುವಂತಹ ಅಂತ ಹೇಳಿದ್ರೆ ಬೇಜಾರದ ಸಂಗತಿ. ನೀರಿಗೆ ನೀರು ಅಂತ ಹೇಳಿಲ್ಲ, ಅದರಿಂದ ನಮಗೆ ಕೃಷಿ ಮಾಡ್ಲಿಕ್ಕೆ ಒಂದು ಇಂಟ್ರೆಸ್ಟ್ ಇದೆ. ಯಾರಿಗೆ ನೀರಿಗೆ ಒಂದು ಕ್ಷಾಮ ಬರ್ತದೆ ಸರ್, ಆ ನೀರನ್ನು ನಾವು ಸೇವ್ ಮಾಡುವ ರೀತಿಯಲ್ಲೂ ತರಕಾರಿ ಆಗಿರಬೇಕು. ನಮಗೆ ಆ ರೀತಿಯಲ್ಲಿ ಮಾಡುವಂತ ಒಂದು ಪ್ಲಾನ್ ಸರ್. ಒಂದು ಗಿಡಕ್ಕೆ 1 ಲೀಟರ್ ನೀರು ಅಂತ ಹೇಳುವಾಗ 25 ಗಿಡಕ್ಕೆ 25 ಲೀಟರ್ ನೀರು ಬೇಕು. ನಮಗೆ ಇಲ್ಲಿ 1 ಲೀಟರ್ ನೀರಿನಲ್ಲಿ 25 ಗಿಡಗಳಿಗೆ ಹಾಕಬಹುದು ಸರ್. ಅದು ಮಾತ್ರ ಅಂತ ಹೇಳಿಯಲ್ಲ, ನಮಗೆ ಅಂತ ಹೇಳಿದ್ರೆ ಇದರಲ್ಲಿ ಮನೆಯಲ್ಲಿ ಉಳಿಯುವಂತಹ ವೇಸ್ಟ್ಗಳು ಇಲ್ಲಿದೆ, ಅದನ್ನು ಇದರಲ್ಲಿ ಹಾಕಿ ನಾವು ಕಂಪೋಸ್ಟ್ ಮಾಡಬಹುದು. ಈ ಪೈಪ್ನೊಳಗೆ ದಿವಸ ಹಾಕಿದ್ರೆ, ದಿವಸ ನಮ್ಮ ಮನೆಯ ವೇಸ್ಟ್ಗಳನ್ನು ಹಾಕಿದ್ರೆ, ಇದರಲ್ಲಿ ಹಾಕಿ ಬಿಟ್ರೆ ಅದು ನಮಗೆ ಕಂಪೋಸ್ಟ್ ಆಗಿ ಬರ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಮಣ್ಣೆರೆಗಳಿದೆ, ಆಗ ನಾವು ಮನೆಯಲ್ಲಿ ಕಿಚನ್ ವೇಸ್ಟ್ ತರಕಾರಿಯು ಅನ್ನ ಇದೆಲ್ಲ ಹಾಕಿದ್ರೆ ಅದು ವೇಸ್ಟ್ ಆಗಿ ಅದು ಗೊಬ್ಬರವಾಗಿ ಮಾರ್ಪಾಡಾಗ್ತದೆ. ಅದು ಗಿಡಗಳಿಗೆ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಅಲ್ಲಿ ರಂಧ್ರಗಳಿದೆ, ಅಲ್ಲಿ ಅದೇ ಮಣ್ಣೆ. ನೋಡಿ, ಈ ಪೈಪಿನಲ್ಲಿ ರಂಧ್ರಗಳಿದೆ. ಈ ರಂಧ್ರದ ಮೂಲಕ ಎರೆಹುಳಗಳು ಒಳಗೆ ಹೊರಗೆ ಬರ್ತು ಹೋಗ್ತಾ ಇರ್ತದೆ, ಮತ್ತು ಗಾಳಿಯು ಅದರೊಳಗೆ ಸಂಚಾರ, ಮತ್ತೆ ಗಾಳಿಯ ಸಂಚಾರವೂ ಆಗ್ತದೆ. ಇಂತಹ ರಂಧ್ರಗಳು ಈ ಪೈಪಿನಲ್ಲಿ ಫುಲ್ ಇದೆ. ನೋಡಿ, ಇಲ್ಲಿ ಒಂದು ಉದಾಹರಣೆಗೆ ಒಂದು ರಂಧ್ರವನ್ನು ನಿಮಗೆ ತೋರಿಸ್ತಾ ಇದೆ. ನಂತರ ಇದರಲ್ಲಿ ಹಾಕಿದಂತಹ ಗೊಬ್ಬರದ ಒಂದು ನೀರನ್ನು ಸಂಗ್ರಹ ಮಾಡೋ ಒಂದು ವಿಶಿಷ್ಟ ವ್ಯವಸ್ಥೆ ಇದೆ. ಏನಿದು? ಇದು ಅದರ ವಾಶ್ ಅಂತ ಹೇಳ್ತೇವೆ, ಅದರಿಂದ ಬರುವಂತ ಒಂದು ನೀರು. ಅದನ್ನು ನಾವು ಈಗ ತೆಗಿಲಿಕ್ಕೆ ಆಗ್ತದೆ ಸರ್, ಒಂದು ವಾರಕ್ಕೊಮ್ಮೆ ಸಿಗ್ತದೆ. ಅದನ್ನು 10 ಲೀಟರ್ ನೀರಿಗೆ 1 ಲೀಟರ್ ಇದರಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡಿ ಅದು ನಮ್ಮ ಯಾವುದೇ ಗಿಡಗಳಿಗೂ ಹೊಡೆದ್ರು ಅದು ಒಳ್ಳೆ ಹೀಟ್ ಆಗಿರ್ತದೆ. ಬಾಕಿ ಒಳ್ಳೆ ರೀತಿಯ ಗೊಬ್ಬರಗಳು ಅದರಿಂದಲೇ ಬರ್ತದೆ. ಈಗ ಫಿಶಾಮಿನ್ ಆಸಿಡ್ ಅಂತದ್ದು ಎಲ್ಲ ಹೊಡಿತಾ ಇದ್ದೇವೆ, ಅದು ಬೇಕು ಅಂತ ಹೇಳಿಲ್ಲ. ಇದನ್ನೇ ಹಾಕಿ ಕೊಟ್ಟರೆ ಸಾಕು, ಅದು 10 ಲೀಟರ್ ನೀರಿಗೆ ಮಾತ್ರ 1 ಲೀಟರ್ ಹಾಕಬೇಕು. ಜಾಸ್ತಿ ಆಗಿ ಗಿಡಗಳು ಕರಚುವಂತ ಒಂದು ಸಾಧ್ಯತೆ ಇದೆ. ಮತ್ತೆ ಇದರಲ್ಲಿ ಈಗ ನಾವು ಸುಮಾರು ಲಾಭ ಅಂತ ಹೇಳಿದ್ರೆ ಮೆಡಿಸಿನ್ ಪ್ಲಾಂಟ್ ಗಳನ್ನು ಮಾಡಬಹುದು. ನಮ್ಮ ನೋಡಿ, ಇದರಲ್ಲಿ ಹಾಕಿಯಂತ ಒಂದೊಂದು ಗಿಡಗಳನ್ನು ಹೇಳ್ತಾರೆ. ಇದು ಮೆಣಸಿನ ಗಿಡ, ಇದು ಪುದೀನ ಸರ್, ಇದು ಒಂದು ಅಗಸ್ತ್ಯನ್ ಚೀರೆ, ಇದು ಅರಿವೆ ಅಂತ ಇದು ಹೇಳ್ತೇವೆ, ಅಗಸ್ತಿ ಚೀರೆ ಅಂತೇಳಿ. ಇದು ನಾವೊಂದು ಸಾಂಬಾರಿಗೆಲ್ಲ ಯೂಸ್ ಮಾಡುವಂತದ್ದು. ಇದು ಟೊಮೆಟೊ ಸರ್, ಇದು ನಮ್ಮ ಕ್ಯಾಬೇಜ್, ಇದು ಔಷಧಿ ಗಿಡ, ಇದು ಔಷಧಿಯ ಗಿಡ, ಇದು ಔಷಧಿಯ ಗಿಡ, ಇದೊಂದು ಔಷಧಿ. ಇದು ನಾವು ಅದರ ಎಡೆಯಲ್ಲಿ ಒಂದು ಬೆಳೆಸಿದಂತಹ ಒಂದು ಕ್ಯಾಬೇಜ್. ಇದು ನಮ್ಮ ಮುರಿಕೂಟಿ ಅಂತೇಳಿ ಮಲಯಾಳದಲ್ಲಿ ಹೇಳ್ತೇವೆ, ಜಾಯಿಂಟಿಗೆ ಗಾಯಗಳಿಗೆ ಇದಾಗುವಂತದ್ದು. ಇದು ಕಾಸರ ನಮ್ಮ ಈ ಇದರಲ್ಲಿ ತುಂಬಾ ಅಪರೂಪವಾದಂತಹ ಒಂದು ಗಿಡ. ಯಾವ್ದು? ನಿತ್ಯ ಬದನೆ. ನೋಡಿ, ಇಲ್ಲಿ ಒಂದು ಅಪರೂಪದ ಗಿಡವನ್ನ ಈ ಒಂದು ಡ್ರಮ್ನಲ್ಲಿ ಹಾಕಿದ್ದಾರೆ. ನಿತ್ಯ ಬದನೆ ಅಂತ ಅದರ ಹೆಸರು. ಪ್ರತಿ ದಿವಸ ಆಗುವಂತ ಅದು ನಮ್ಮ ಸಾಂಬಾರು ಇದಕ್ಕೆಲ್ಲ ಹಾಕುವಂತದ್ದು. ಮತ್ತು ಮೆಣಸಿನ ಗಿಡ, ಮತ್ತು ನಮಗೆ ಬೇವು ಸೊಪ್ಪು. ಯಾಕೆಂತ ಹೇಳಿದ್ರೆ ವಿಷವನ್ನು ಈಗ ಜಾಸ್ತಿ ಸಿಗುವಂತ ಒಂದು ಇದರಲ್ಲಿ ಇದು ಗಿಡಗಳಲ್ಲಿ ಇರುವಂತದ್ದು. ಬೇವು ಸೊಪ್ಪಿಗೆ ಜಾಸ್ತಿ ವಿಷ ಹೊಡಿತಾರೆ, ಅದನ್ನು ಇಲ್ಲದಂತೆ ಮಾಡುವಂತ ಒಂದು ಮೆಥಡ್ ಇದು ನಮ್ಮದು. ಯಾಕೆಂತ ಹೇಳಿದ್ರೆ ನಮ್ಮ ಮನೆಗೆ ಬೇಕಾದ ಹಾಗೆ ತೆಕ್ಕೊಳ್ಬಹುದು, ಯೂಸ್ ಮಾಡಬಹುದು. ಅದು ಮಾತ್ರ ಫ್ಯಾಷನ್ ಫ್ರೂಟ್, ಅದು ಕೂಡ ಹಾಗೆ ಬೆಳೆಸುವಂತ ಒಂದು ವಿಧಾನ. ಮತ್ತೆ ಪುದೀನದ್ದು ಆಯ್ತಲ್ಲ. ಹೀಗೆ ನೋಡಿ, ಇದರ ನಡುವಿನಲ್ಲಿ ಕಾಯರ್ ಅನ್ನು ಹಾಕಿದ್ದಾರೆ, ತೆಮ್ಸಿ ಹುಡಿಯನ್ನ ಹಾಕಿದ್ದಾರೆ, ತೆಮ್ಸಿ ಹುಡಿಯನ್ನ ಬಳಸ್ತಿದ್ದಾರೆ. ಇದು ಅದರಲ್ಲೇ ಬೆಳೆದಂತ ಒಂದು ಬದನೆ ಗಿಡ. ಇದು ನೋಡಿ, ಒಂದು ಬದನೆ ಗಿಡ ಅದರಲ್ಲಿ ಬೆಳೆದಿದೆ. ಬದನೆ ಗಿಡ ಮಾತ್ರವಲ್ಲ, ಬದನೆ ಕಾಯಿ ಆಗಿದೆ ನೋಡಿ ಇಲ್ಲಿ. ಇದಕ್ಕೆ ಎಷ್ಟು ಸಾಧಾರಣ ಖರ್ಚು ಬರ್ತದೆ? ಖರ್ಚು ಇದಕ್ಕೆ 2,500 ರೂಪಾಯಿ ಬರ್ತದೆ ಸರ್. ಈ ಒಂದು ವ್ಯವಸ್ಥೆಗೆ 2,500 ರೂಪಾಯಿಗೆ ಇದನ್ನು ಅವರು ಮಾಡಿಕೊಡ್ತಾರೆ. ನಾವು ಅದು ಪೆರಿಯಾ ಆಗ್ರೋ ಸರ್ವಿಸ್ ಸೆಂಟರ್, ಪೆರಿಯಾ ಆಗ್ರೋ ಸರ್ವಿಸ್ ಸೆಂಟರ್ ನ ನೀವು ಸಂಪರ್ಕಿಸಿದ್ರೆ, ಅಲ್ಲಿ ಮುಂಚಿತವಾಗಿ ತಿಳಿಸಿದ್ರೆ ಅವರು 2,500 ರೂಪಾಯಿ ಅದರ ಒಟ್ಟು ಸ್ಟ್ಯಾಂಡ್ ಮತ್ತು ಇದನ್ನು ಮಾಡಿಕೊಡ್ತೇವೆ. ಸ್ಟ್ಯಾಂಡ್ ಮತ್ತು ಈ ಒಂದು ಡ್ರಮ್, ಮಲ್ಟಿ ಗ್ರೋ ಬ್ಯಾಗ್ ಅಂತ ಹೇಳ್ತಾರೆ, ಅವರು ಮಾಡಿಕೊಡ್ತಾರೆ. ಅದು ನೀವು ಯಾವ ಕೃಷಿ ಭವನಗಳಲ್ಲಿ ಕೇಳಿದ್ರು ಕೂಡ ಕೃಷಿ ಆಫೀಸಿನವರು ನಿಮಗೆ ಆ ನಂಬರ್ ಅನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ಹತ್ರ
ಇದರಲ್ಲಿ ಅವರು ಹಾಕಿರ್ತಾರೆ ನಮ್ಮ ಆಫೀಸಿನ ನಂಬರು. ಅವಾಗ ಆ ನಂಬರ್ಗೆ ನೀವು ಕರೆದ್ರೆ ನಾವು ಅದನ್ನು ಮುಟ್ಟಿಸಿಕೊಡ್ತೀವಿ. ಒಂದು ಬಹಳ ವಿಶಿಷ್ಟವಾದ ಗ್ರೋ ಬ್ಯಾಗ್ ಅನ್ನ